ಫ್ರೆಂಡ್ಸ್ ಇವು ತೋರಿಸ್ತಾ ಇರೋದು ಟೊಮೊಟೊ ಸಾಂಬಾರು, ಟೊಮೊಟೊ ಗೊಜ್ಜು, ಟೊಮೊಟೊ ಸಾಂಬಾರು, ಅನ್ನ, ಮುದ್ದೆ, ಸಾರು ಎಲ್ಲ ತಿನ್ಬೋದು ಇದ್ರೊಳಗಡೆ. ಸಿಂಪಲ್ ಸಾರು 10 ನಿಮಿಷಕ್ಕೆ ಮಾಡ್ಬೋದು ಎಮರ್ಜೆನ್ಸಿಗೆ. ಟೊಮೊಟೊ, ಸ್ವಲ್ಪ ಕಾಯಿ, ಈರುಳ್ಳಿ, ಬೆಳ್ಳುಳ್ಳಿ, ಸ್ವಲ್ಪ ಉರ್ಗಡ್ಲೆ, ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಇದು ಈರುಳ್ಳಿ ಬೆಳ್ಳುಳ್ಳಿ ಒಂದು ನಾಟಿ ಈರುಳ್ಳಿ ಇತ್ತು, ಅದೊಂದು 2 ಗೆಡ್ಡೆ ಹಾಕ್ಕೊಂಡಿದ್ದೀನಿ. ಒಂದು ಗೆಡ್ಡೆ ಸಣ್ಣದು ಸಣ್ಣದು, ಒಂದು ಗೆಡ್ಡೆ ಬೆಳ್ಳುಳ್ಳಿ, ಚೂರು ಅರಶಿನ ಹಾಕ್ಬಿಟ್ಟು ಇದನ್ನು ರುಬ್ಕೊತೀನಿ ಒಗ್ಗರಣೆಗಿದು. ಆಮೇಲೆ ಇದಕ್ಕೆ ಉರ್ಗಡ್ಲೆ, ಕೊತ್ತಂಬರಿ ಸೊಪ್ಪು, ತೆಂಗಿನಕಾಯಿ ನುಣ್ಣಗಾದ್ಮೇಲೆ ಟೊಮೊಟೊ ಹಾಕ್ಕೊಂಡು ರುಬ್ತೀನಿ. ರುಬ್ಬಿದ್ಮೇಲೆ ಇದು ಸಾಂಬಾರು ಪೌಡ್ರು, ಇದು ಬೇಳೆ ಸಾಂಬಾರು ಪೌಡ್ರು, ಇದು 1 ಸ್ಪೂನ್ ಹಾಕ್ಕೊಂಡು ಇದನ್ನು ರುಬ್ತೀನಿ. ಸಾಕಾಗುತ್ತೆ ಸಾರು. 4 ಟೊಮೊಟೊ ಹಾಕೋ ರುಬ್ಬಿರೋದಿದ್ದು, ಇದಕ್ಕೆ 1 ಸ್ಪೂನು ಇದು ಸಾಂಬಾರು ಪೌಡ್ರು, ಇದಕ್ಕೆ 1 ಸ್ಪೂನ್ ಹಾಕಿದ್ದೀನಿ. ಇದಕ್ಕೆ ಇವಾಗ ರುಬ್ಬಿರೋದು ಸ್ವಲ್ಪ ಕಡಲೆ, ಸ್ವಲ್ಪ ತೆಂಗಿನಕಾಯಿ, ಕೊತ್ತಂಬರಿ ಸೊಪ್ಪು, ಟೊಮೊಟೊ, ಸಾಂಬಾರು ಪೌಡ್ರು ಹಾಕಿ ಸ್ವಲ್ಪ ದಪ್ಪ ದರ ರುಬ್ಬಿದ್ದೀನಿ. ಇದು ಒಗ್ಗರಣೆಗೆ ಈರುಳ್ಳಿ ಬೆಳ್ಳುಳ್ಳಿ, ಒಂಚೂರು ಅರಶಿನ. ಇವಾಗ ಇದು ಸಾಸಿವೆ, ಕರಿಬೇವು ಒಗ್ಗರಣೆಗೆ. ಈಗ ಒಗ್ಗರಣೆ ಕೊಡ್ತಾ ಇದ್ದೀನಿ. ಸಾಸಿವೆ, ಕರಿಬೇವು, ಈರುಳ್ಳಿ, ಬೆಳ್ಳುಳ್ಳಿ ಸ್ಪೂನ್ ಇಟ್ಕೊಂಡಿದ್ದೀನಿ ದಪ್ಪ ದರ. ಬೇಗ ಆಗುತ್ತೆ ಸಾಂಬಾರಿದು. ಟೊಮೊಟೊ ರೇಟ್ ಕಮ್ಮಿ ಆಗಿದೆ, ಮಾಡ್ಕೊಂಡು ಊಟ ಮಾಡಿ ಫ್ರೆಂಡ್ಸ್. ತುಂಬ ಚೆನ್ನಾಗಿರುತ್ತೆ, ಸೂಪರ್ ಆಗಿರುತ್ತೆ, ಹುಳಿ ಹುಳಿಯಾಗಿ ಚೆನ್ನಾಗಿರುತ್ತೆ. ಇಷ್ಟು ಸ್ವಲ್ಪ ರೋಸ್ಟ್ ಆದಮೇಲೆ ಈರುಳ್ಳಿ ಬೆಳ್ಳುಳ್ಳಿ ತುಂಬ ಚೆನ್ನಾಗಿರುತ್ತೆ, ರುಚಿಯಾಗಿರುತ್ತೆ, ಕಲರು ಚೆನ್ನಾಗಿದೆ. ನೀರು ಎಷ್ಟು ಬೇಕೋ ಅಷ್ಟು ಹಾಕೋಬೇಕು, ಹಾಕೋಬಹುದು ನೀವು. ತೆಳ್ಳಗೆ ಬೇಕಂದ್ರೆ ತೆಳ್ಳಗೆ ಸ್ವಲ್ಪ ಮೀಡಿಯಮ್ಗೆ ಇರಲಿ, ಅಂತ ತೆಳ್ಳು ಬೇಡ, ಅಂತ ಗಟ್ಟಿನೂ ಬೇಡ, ಚೆನ್ನಾಗಿರುತ್ತೆ. ಒಂದು ಕುದಿ ಬಂದಮೇಲೆ ಹಾರಿಸಿದ್ರೆ ಸಾಕು. ಸಾಂಬಾರ್ ದಾಸಿ ತಿನ್ನೋರು 3 ಜನಕ್ಕಾಗುತ್ತೆ, ಸ್ವಲ್ಪ ತಿನ್ನೋರು ಇರ್ತಾರೆ, ಒಂದು 4 ಜನಕ್ಕಾಗುತ್ತೆ ಈ ಸಾಂಬಾರು ಅನ್ನ ಮುದ್ದೆಗೆ. ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಟೊಮೊಟೊ ಸಾರು, ಟೊಮೊಟೊ ಸಾಂಬಾರು ಕುದಿ ಬರ್ತಾ ಇದೆ, ಎಷ್ಟು ಚೆನ್ನಾಗಿದೆ, ಕಲರ್ಫುಲ್ ಆಗಿ ಈ ಥರ ಇದೆ ನೋಡಿ. ತುಪ್ಪ ನುಣ್ಣು ರುಬ್ಕೋಬಾರ್ದು, ಸ್ವಲ್ಪ ದಪ್ಪ ದಾರ ರುಬ್ಕೋಬೇಕು ನೋಡಿ. ಸಾಂಬಾರು ತೋರಿಸ್ತಾ ಇದ್ದೀನಿ, ಮಳ್ತಾ ಇದೆ, ಸಾಕಷ್ಟು ಇಷ್ಟು ಕುದಿ ಬರ್ತಾ ಇದೆ, ಘಮ ಘಮ ಅಂತ ಇದೆ. ಮುದ್ದೆ, ಜೋಳದ ಮುದ್ದೆ ಮಾಡ್ತಾ ಇದ್ದೀವಿ ನಾವು, ತೋರಿಸ್ತೀವಿ ಜೋಳದ ಮುದ್ದೆನು ಸಾಂಬಾರು ತೋರಿಸ್ತೀವಿ. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್, ನೀವು ಮಾಡಿಕೊಂಡು ಊಟ ಮಾಡಿ, ಟ್ರೈ ಮಾಡಿ, ಟೇಸ್ಟ್ ಮಾಡಿ, ಕಮೆಂಟ್ ಮಾಡಿ.